ಫಸ್ಟ್ ಬಂದಿದೆ. ಬಹುತೇಕ ಎಲ್ಲರೂ ಗುಣ ಆಗಿದ್ದಾರೆ. ಕೆಲವರಂದ್ರೆ ಬೇರೆ ಬೇರೆ ಕಾಯಿಲೆಗಳು, ಈಗ ಹೃದಯ ಕಾಯಿಲೆ ಇರ್ಬೋದು, ಶುಗರ್ ಕಾಯಿಲೆ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಆ ಕಾಯಿಲೆಗಳ ಜೊತೆಗೆ ಇದು ಸೇರ್ತಾ ಇಲ್ಲ. ಯಾರಿಗೆ ಇಮ್ಯುನಿಟಿ ಅಂದ್ರೆ ತಡ್ಕೊಳ್ಳುವಂತ ಶಕ್ತಿ ಕಡಿಮೆ ಆಗಿದೆ, ಅಂಥವ್ರು ಹೆಚ್ಚಾಗಿ ವಯಸ್ಸಾದಂಥವರೇ ಜಾಸ್ತಿ ಇದರಲ್ಲಿ ಮರಣ ಹೊಂದಿದ್ದಾರೆ. ನೋಡಿ, ಮತ್ತೆ ಲಸಿಕೆ ಕಳ್ಳು ಮಾಡಕ್ ಸಾಧ್ಯನೇ ಇಲ್ಲ. ಇವತ್ತು ಯಾರಿಗಾದ್ರು ಬಂದ್ರೆ ಯಾರೇ ಇರಲಿ, ಅದೊಂದು ಪ್ರಶ್ನೆ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾತಿ ಆ ಸಂಬಂಧಪಟ್ಟಂತ ಇಲಾಖೆ ಕೊಡ್ಬೇಕಾಗ್ತದೆ. ಆದ್ರೆ ರಾಜಕೀಯ ಒತ್ತಡದಿಂದ ಅಥವಾ ಇದರಿಂದ ನೆಗೆಟಿವ್ ಕೊಡಿಸಿ ಮತ್ತು ಯಾರಿಗೆ 4 ದಿನಗಳ ಕಾಲ ಶೇಕಡ 95% ಸ್ಯಾಚುರೇಷನ್ ಆಕ್ಸಿಜನ್ ಕ್ಯಾರಿ ಕೆಪಾಸಿಟಿ ಜಾಸ್ತಿ ಇರುತ್ತೋ ಅಂಥವರಿಗೆ ಅಸಿಂಪ್ಟಮೆಟಿಕ್ ಅಂತೇಳಿ ನಾವು ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿ ನೆಗೆಟಿವ್ ಇದ್ದು ಅಸಿಂಪ್ಟಮೆಟಿಕ್ ಇದ್ದಂಥ ಮನೆ ಕಳಿಸಂತ ಗೈಡೆನ್ಸ್ ಕ್ವಾರಂಟೈನ್ ಸರ್ ಬೆಂಗಳೂರು ಬೆಂಗಳೂರು ಕ್ವಾರಂಟೈನ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.